ಪ್ರಬಲ ಲಿಂಗಾಯತ ಸಮುದಾಯದ ಜಂಗಮ ಸಮುದಾಯದ ಹಾಗೂ ಚಕಾಪುರ ಗ್ರಾಮದ ಹನಮರಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಶ್ರೀ ಬಿಸಿ ಪಾಟೀಲ್ ಶಿಗ್ಗಾಂವ ತಾಲೂಕು ಬ್ಲಾಕ್ ಸಮಿತಿ ಅಧ್ಯಕ್ಷರಾಗಿ ಬಿಸಿ ಪಾಟೀಲ್ ಆಯ್ಕೆಯಾಗಿರುವುದು ಸಂತೋಷ ತಂದಿದೆ. ನಿಮ್ಮ ಆಯ್ಕೆಗೆ ಕಾರಣರಾದ ಪಕ್ಷದ ಸಂಘಟನೆ ಜವಾಬ್ದಾರಿ ಹೊತ್ತಿರುವ ಪ್ರಭಾವಿ ಮುಖಂಡರಿಗೂ ಧನ್ಯವಾದ ತಿಳಿಸುತ್ತೇನೆ ಎಂದು ತಾಲೂಕಿನ ಕಾಂಗ್ರೆಸ್ ಸೇನಾನಿ ತಾಲೂಕು ವಕ್ತಾರ ಮಂಜುನಾಥ್ ಮಣ್ಣನ್ ಅವರು ನೂತನ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ರಾಜಕಾರಣದಲ್ಲಿ ಅಧಿಕಾರ ಹಾಗೂ ಹುದ್ದೆ ಶಾಶ್ವತವಲ್ಲ. ಲಭಿಸಿರುವ ಅವಕಾಶವನ್ನು ಕಾರ್ಯಕರ್ತರ ಧ್ವನಿಯಾಗಿ ಪಕ್ಷ ಸಂಘಟನೆಗೆ ಶಕ್ತಿ ತುಂಬಬೇಕು. ಬ್ಲಾಕ್ ಕಾಂಗ್ರೆಸ್ ಹಿಂದೆ ಏನಾಗಿತ್ತು ಅನ್ನೋದಕ್ಕಿಂತ ವೈಯಕ್ತಿಕ ಹಿತಾಸಕ್ತಿ ಬದಿಗಿಟ್ಟು ಸರ್ವಜಾತಿ ಧರ್ಮ ಜೋಡಿಸಿಕೊಂಡು ಹೋಗುವ ಜೊತೆಗೆ ಪಕ್ಷಕ್ಕಾಗಿ ಏನ ಮಾಡಬಹುದು ಎಂದು ಚಿಂತಿಸಬೇಕು. ನಿಮಗೆ ಅವಕಾಶ ಮಾಡಿಕೊಟ್ಟಿರುವ ಪಕ್ಷದ ಪ್ರಮುಖರಿಗೆ ಗೌರವ ತರುವ ಕೆಲಸ ಮಾಡಬೇಕೆಂದು ಪಕ್ಷದ ತಾಲೂಕು ವಕ್ತಾರ ಕಾಂಗ್ರೆಸ್ನ ಸೇನಾನಿ ಎಂದೇ ಗುರುತಿಸಿಕೊಂಡಿರುವ ಮಂಜುನಾಥ್ ಮಣ್ಣನ್ ಅವರು ನೂತನ ಅಧ್ಯಕ್ಷರಾಗಿ ಶಿಗ್ಗಾಂವಿ ತಾಲೂಕಿನ ಚೌಕಾಪುರ ಗ್ರಾಮದ ಪ್ರಬಲ ಲಿಂಗಾಯತ್ ಸಮುದಾಯದ ಪಂಗವಾಡದ ಜಂಗಮ ಸಮುದಾಯಕ್ಕೆ ಅವಕಾಶ ಸಿಕ್ಕಿರುವುದು ಸಂತೋಷ ತಂದಿದೆ. ಪಕ್ಷದ ಜವಾಬ್ದಾರಿ ಹಾಗೂ ಸಂಘಟನೆ ಕುರಿತು ಬಿಸಿ ಪಾಟೀಲ್ ಅವರಿಗೆ ಕಿವಿಮಾತು ಹೇಳಿ ಅಭಿನಂದನೆ ಸಲ್ಲಿಸಿದರು. ಹಳೆ ಬಂಕಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರೀಶ್ ಬೈಲವಾಳ ಮಾತನಾಡಿದ, ದೈನಂದಿನ ಬದುಕಿನಲ್ಲಿ ಸಾಮಾನ್ಯ ಕಾರ್ಯಕರ್ತರು ಕೆಲವು ಬಾರಿ ಅನಿರೀಕ್ಷಿತ ಭೇಟಿಗಳನ್ನು ಮಾಡಬಹುದು. ಅದಕ್ಕೆ ಹೆಚ್ಚು ಗಮನ ಹರಿಸದೆ ಚುನಾವಣಾ ರಾಜಕಾರಣದಲ್ಲಿ ಪಕ್ಷಕ್ಕೆ ಸ್ಪಂದಿಸುವ ಸೇವೆ ಸಲ್ಲಿಸುವವರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳಬೇಕು. ವಿರೋಧ ಪಕ್ಷದ ತಪ್ಪುಗಳು ಕಂಡು ಬಂದಾಗ ನೇರಾನೇರವಾಗಿ ಖಂಡಿಸಬೇಕು ಎನ್ನುವ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ಗದಿಗೆಪ್ಪ ಕೊಡ್ಲಿವಾಡ್, ತಾಲೂಕು ನದಾಪ ಸಂಘದ ಅಧ್ಯಕ್ಷ ಪೀರ್ ಸಾಬ್ ನದಾಪ್, ಬಸನಗೌಡ ಪಾಟೀಲ್, ವಿಜಯ್ ಪಾಟೀಲ್, ಮಂಜುನಾಥ್ ಸೋನೂರ್ ಇನ್ನೂ ಹಲವರು ಸೇರಿ ನೂತನ ಅಧ್ಯಕ್ಷ ಬಿಸಿ ಪಾಟೀಲ್ ಅವರಿಗೆ ಶುಭ ಹಾರೈಸಿದರು. ಎಚ್ ಎಂ ಹರ್ಕೋಣಿ, ನ್ಯೂಸ್ 43 ಇಂಡಿಯಾ, ಶಿಗ್ಗಾಂವಿ. ಶಿಗ್ಗಾಂವಿ ತಾಲೂಕಿನ ನೂತನ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ನಮ್ಮ ಸಹೋದರ ಹಾಗೂ ಗ್ರಾಮಾಂತರ ಸದಸ್ಯ ಬಿಸಿ ಪಾಟೀಲ್ ಅವರಿಗೆ ಇವತ್ತು ನಾವು ಎಲ್ಲ ಸ್ನೇಹ ಬಳಗ ಸೇರಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಅಧಿಕಾರ ಶಾಶ್ವತವಲ್ಲ, ಹುದ್ದೆ ಶಾಶ್ವತ ಅಲ್ಲ, ಜನರ ನಡುವೆ ನಡ್ಕೊಂಡು ಹೋಗುವಂತಹ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಈ ಹಿಂದೆ ಏನಾಗಿತ್ತು ಅನ್ನೋದು ನಮ್ಗೆ ಅದು ಪ್ರಮುಖವಲ್ಲ. ಈ ಮುಂದೆ ನೀವೇನ್ ಮಾಡ್ತೀರಿ ಅನ್ನೋದನ್ನ ಜವಾಬ್ದಾರಿ ಅರಿತುಕೊಂಡು ಎಲ್ಲರೂ ತೆಗೆದುಕೊಂಡು ಹೋಗುವಂತ ಕೆಲಸ ಆಗಬೇಕು. ಒಂದು ನಿಮ್ಗೆ ಸಲಹೆ ಕೊಡ್ತೇನೆ, ನಾನು ಪಕ್ಷದೊಳಗೆ ಇರ್ತಕ್ಕಂಥ ಕಾರ್ಯಕರ್ತರ ವಿಚಾರದಾಗ ಫೋಟೋಗಳು ಸಂಶಯ ಮಾಡೋದು, ಯಾರ ಮೇಲೆ ನೀವು ದೂರು ಕೊಡೋದು, ಈ ಸಂಸ್ಕೃತಿ ಹಿಂದಿತ್ತು ಈಗ ನಡೆದೈತಿ, ಇದನ್ನು ಇನ್ನು ಬಂದ್ ಮಾಡ್ರಿ. ಯಾಕಂದ್ರೆ ಸಮಯ ಸಂದರ್ಭ ನಿಯಮಗಳು ಗ್ರಾಮ ಜೊತೆ ಇದ್ದೀರಿ, ಅನಿವಾರ್ಯವಾಗಿ ಶಾಸಕರ ಕಡೆ ಹೋಗಿ ಬರ್ತಾವ, ಅದನ್ನ ಉಪಯೋಗ ಮಾಡಿಕೊಂಡು ಆ ಬಳಕೆ ಮಾಡೋದನ್ನ ಬಿಟ್ಟು ಅವ್ರು ಕರೆ ತಿಳಿಸಿ ಹೇಳಿ, ಪಾರ್ಟಿ ವರ್ಕರೆ ಪಾರ್ಟಿ ಆಗಿ ಚಂದ ಕೆಲಸ ಮಾಡುವವರು ಅಂತ ಹೇಳಿ. ಯಾಕಂದ್ರೆ ನಿಮ್ಗೆ ಅದ್ರ ಜವಾಬ್ದಾರಿ ಐತಿ, ನೀವು ಅದು ಹೇಳಿದ್ರೆ ಕೇಳುವಂತ ಕೆಲಸ ಅವ್ರು ಮಾಡಬೇಕಾಗತ್ತೆ. ಒಟ್ಟಾರೆ ಅಷ್ಟೇ ಹೇಳುದು, ಪಕ್ಷ ಸಂಘಟನೆ ಗಟ್ಟಿಯಾಗಬೇಕು. ಬರ್ತಕ್ಕಂಥ ದಿನಮಾನದಲ್ಲಿ ಅಧ್ಯಕ್ಷ ನೇತೃತ್ವ ಬಿಸಿ ಪಾಟೀಲ್ ನೇತೃತ್ವದಲ್ಲಿ ಇಲ್ಲ ನಮ್ಗೆ ಯಾವ್ದೇ ಒಂದು ಕ್ಯಾಂಡಿಡೇಟ್ ಆದರೂ ಗೆಲುವು ಸಾಧಿಸುವಂತ ಕೆಲಸ ಬಿಸಿ ಪಾಟೀಲ್ ಆಗಬೇಕು, ಆಗತ್ತೆ ಅಂತ ಹೇಳಿ ನಮ್ಗೆ ವಿಶ್ವಾಸ. ಕ್ಷೇತ್ರದ ಇಬ್ಬರು ನಾಯಕರು, ಒಬ್ಬರು ಸುಮಣ್ಣ ಬೇಂದ್ರೆ, ಇನ್ನೊಬ್ರು ಯಶಕರ ಪುಟಾಣ ಅವರಿಗೆ ನಾವು ವ್ಯಕ್ತಿಗತವಾಗಿ ಹಾಗೂ ಪಕ್ಷದ ಮುಖಂಡರ ಪರವಾಗಿ ಧನ್ಯವಾದ ತಿಳಿಸುತ್ತೇವೆ. ಯಾಕಂದ್ರೆ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ವಿಚಾರ ಸಣ್ಣ ಪುಟ್ಟದಲ್ಲ, ಆಮೇಲೆ ಎಲ್ಲರ ನಡುವೆ ಚರ್ಚೆ ಮಾಡುವಂತಹ ವಿಚಾರನೂ ಇದಲ್ಲ ಅನ್ನುವಂತ ವಿಚಾರ ನಮ್ಗೆ ಗೊತ್ತೈತಿ. ಅವ್ರು ಯಾವ ಒಂದು ತಳಹದಿ ಮೇಲೆ ಅಧ್ಯಕ್ಷರನ್ನ ಆಯ್ಕೆ ಮಾಡಿದಾರ ಅಷ್ಟೇ ವಿಶ್ವಾಸ ಇಟ್ಟುಕೊಂಡು ಅವ್ರು ತಗೊಂಡು ಹೋಗುವ ಕೆಲಸನೂ ಅವ್ರ ಮೇಲಿದೆ ಅಂತ ಹೇಳಿ ಸಂದರ್ಭದಲ್ಲಿ ನಾ ಹೇಳಕ್ ಇಷ್ಟಪಡ್ತೇನೆ. ಇಬ್ಬರು ಇಂಪಾರ್ಟೆಂಟ್ ಇದೆ ನಮ್ಗೆ. ನೂತನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಆತ್ಮೀಯರು ಹಾಗೂ ನಮ್ಮ ಗುರುಗಳಾದಂತಹ ಬಿಸಿ ಪಾಟೀಲ್ ಅವರಿಗೆ ಹಿಂದಿನ ದಿವಸ ಎಲ್ಲ ಸ್ನೇಹ ಬಳಗದವರು ಕೂಡ್ಕೊಂಡು ಇವತ್ತು ಒಂದು ಅವರಿಗೆ ಅಭಿನಂದನೆ ಸಲ್ಲಿಸಿ ಸನ್ಮಾನವನ್ನ ಮಾಡಿದ್ದು ನನಗೆ ಅತೀವ ಸಂತೋಷವಾಗಿದೆ. ಇನ್ನು ಮುಂದೆ ನಮ್ಮ ಶಿಗ್ಗಾಂವ ತಾಲೂಕು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಅವ್ರ ಮೇಲೆ ಬಹಳ ಇದೆ. ಎಲ್ಲ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಒಂದು ಹೆಚ್ಚು ಕಮ್ಮಿ ಏನೋ ಆಗ್ತಿರ್ತಾವು, ಯಾರೋ ಎಲ್ಲೇ ಬರ್ತಿರ್ತಾರೆ ಎಲ್ಲೇ ಬರ್ತಿರ್ತಾರ, ಆದ್ರೆ ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಪಕ್ಷದ ಕೆಲಸ ಇದ್ದಂತ ಸಂದರ್ಭದಲ್ಲಿ ಎಲ್ಲರೂ ಒಗ್ಗೂಡ್ಕೊಂಡು ಕೆಲಸ ಮಾಡುವಂತದನ್ನ ಅವರು ಎಲ್ಲರಲ್ಲಿನ ಕಾರ್ಯಕರ್ತರಲ್ಲಿ ಒಂದು ಮನವಿ ಮಾಡ್ಕೊಂಡು ಆ ಕಾರ್ಯಕರ್ತರನ್ನ ದೂರು ಹಾಕೊಂಡು ಪಕ್ಷ ಸಂಘಟನೆಯ ಜವಾಬ್ದಾರಿಯನ್ನ ಅವರು ಒತ್ಕೊಂಡು ಆ ಪಕ್ಷ ಸಂಘಟನೆಯ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯನ್ನ ಅವ್ರು ತಗೋಬೇಕಂತೇಳಿ ತಮ್ಮೆಲ್ಲರ ಮುಖಾಂತರ ನಾನು ಅವರಲ್ಲಿ ಒಂದು ಮನವಿಯನ್ನ ಮಾಡಿಕೊಡ್ತಾ ಇದ್ದೀನಿ.